ನನ್ ರಾಧಿಕಾ ನೋಡಿ ಮೂರ್ ದಿನ ಆಯ್ತು ಅಂತ ನೆನೆಸ್ಕೊಂಡ್ರೇನೆ ನನ್ ಪ್ರಾಣ ಹೋದಂಗಾಗ್ತಿದೆ. ಈಗ್ಲೇ ಹೋಗಿ ರಾಧಿಕಾನ್ ಮೀಟ್ ಮಾಡ್ಲೇಬೇಕು, ಸಿಗ್ಲೇಬೇಕು. ಏ ಬಂದ್ರೋ ಬಂದ್ರೋ. ಏ ಅಮರ್ ಅಮರ್ ಪ್ಲೀಸ್ ಕಣೋ, ನನ್ ಮಾತ್ ಕೇಳೋ ಅಮರ್. ಏ ನನ್ ತಡಿಬೇಡಿ ಅಂತ ಹೇಳಿಲ್ವಾ? ಹಾ ತಡಿಬೇಡಿ. ಏ ಸಿನು, ನೀನ್ ಬರ್ತಿದ್ಯಾ ಇಲ್ವಾ? ಬಾ. ಹಲೋ, ಇದೇನೋ ಇದು. ಈಗ ಅವನಲ್ಲಿ ಹೋದ್ರೆ ಅದೇನಾಗುತ್ತೋ ಏನೋ. ಬಾ. ಏ ಅಮರ್ ಪ್ಲೀಸ್ ಕಣ, ನನ್ ಮಾತ್ ಕೇಳೋ. ಇಲ್ವೋ, ನಾನ್ ರಾಧಿಕಾ ನೋಡ್ಲೇಬೇಕು. ಬೇಡ ಕಣ, ನಿನ್ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ. ಕೊನೆ ಇರದಂತ ಪ್ರೀತಿಗೆ ಕೊನೆಯನ್ನು ಕಾಣು ಕಣ್ಣಿಗೆ, ಕಣ್ಣ ಹನಿಯೇ ಕೊಡುಗೆ. ಭರವಸೆಯನ್ನು ಕಾಣದ ಬಾಳನು ಬಾಳಬೇಕಿದೆ, ಬೆಳಗ್ಗೆ ಇರದೆ ಬದುಕೆ. ಹುಷಾರಾಮರ್, ಈ ಟೈಮಲ್ಲಿ ಇದೆಲ್ಲ ಬೇಕಾ? ಏ ಸೇನು, ನಾನೀಗ ರಾಧಿಕಾ ನೋಡಕ್ ಹೋಗ್ತಿದ್ದೀನೋ. ಐ ಆಮ್ ವೆರಿ ಹ್ಯಾಪಿ. ನಿಜವಾಗ್ಲೂ ನಮ್ಮಿಬ್ರು ಮಧ್ಯೆ ಯಾರೋ ಬಂದಿರೋದೇ ಆದ್ರೆ ಇವತ್ತೇ ಆ ಡಿಸ್ಟರ್ಬೆನ್ಸ್ ಕ್ಲಿಯರ್ ಮಾಡ್ಕೋತೀನಿ. ಹಾ ಏ ಅಮರ್, ಏನಾಯ್ತು? ನನ್ ಕಣ್ಣು ಕಣ್ಣು ಮಂಜಾಗ್ತಿರೋ ಹಾಗಿದ್ಯೋ? ಏನಾಗ್ತಿದ್ಯೋ? ಯಾಕೋ ಅನೀಸಿ ಅನ್ಸ್ತಿದ್ಯೋ? ಬೇಡ ಅಂದ್ರೆ ಕೇಳಲಿಲ್ಲ. ಈಗ ನೋಡು, ಬಾ ಹಾಸ್ಪಿಟಲ್ಗೆ ಹೋಗೋಣ. ರಾಧಿಕಾ ಹತ್ರ ಆಮೇಲೆ ಮಾತಾಡ್ಬೋದು. ಇಲ್ಲ ಕಣ, ರಾಧಿಕಾ ಜೊತೆ ಮಾತಾಡಿದ ಮೇಲೇನೆ ನಾನು ವಾಪಸ್ ಹೋಗೋದು. ಬಾ. ರಾಧಿಕಾ, ರಾಧಿಕಾ ಕಣು. ಏನಾಯ್ತು ರಾಧಿಕಾ? ರಾಧಿಕಾ, ರಾಧಿಕಾ. ಏಯ್ ಏನಾಯ್ತು ರಾಧಿಕಾ ಕಣು? ಎಲ್ಲೋ ಏ ಅಮರ್ ಅಮರ್ ರಾಧಿಕಾ ಕಣು. ಅಮರ್, ಏ ಅಮರ್, ಏನಾಯ್ತು? ಏ ಅಮರ್, ಏನಾಯ್ತು? ಅಮರ್ ಅಮರ್ ಹೇಳೋ, ಏನಾಯ್ತು ಅಮರ್? ಅಮರ್, ಹೇ ಕೂರ್ಸ್ರೋ. ಏ ಅಮರ್, ಏ ಅಮರ್, ಹೇ ಇದಳು, ಹೇ ಮೇಲಕ್ಕೆತ್ತು. ಹೇ ನೀನ್ ಹೋಗಿ ಕಾರ್ ಡೋರ್ ತೆಗಿಯೋ. ಬಾರೋ ನೀನು, ತಗೋ.
ಅಮ್ಮ, ನೀನ್ ಹೇಳಿದ ಎಲ್ರಿಗೂ ವೆಡ್ಡಿಂಗ್ ಕಾರ್ಡ್ ಕಳಿಸಿದ್ದೀನಿ, ಇನ್ಯಾರಿಗಾದ್ರೂ ಕಳಿಸ್ಬೇಕಾ? ಉಳಿದಿದ್ದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡು. ಏನಮ್ಮ ಇದೆಲ್ಲ ಈ ಬಂಗಾರ, ಈ ತರಾತುರಿ ಎಲ್ಲ ಏನಿದೆಲ್ಲ? ನಮ್ಮ ಮನೆ ಕಾಲಿಡ್ತಿರೋ ಸೊಸೆ ಕೊಡ್ಬೇಕಲ್ವಾಪ. ಅಂದ್ರೆ ರಾಧಿಕಾಗೆ ಗಿಫ್ಟ್ ಕೊಡೋಕ್ ತಗೊಂಡಿದ್ಯಾ? ಈ ಬಂಗಾರ ಎಲ್ಲ ಗಿಫ್ಟ್ ಅಲ್ಲ ಕೈಲಾಶ್, ನಮ್ಮ ವಂಶದ ಗೌರವ. ಸೊಸೆಗೆ ಹೀಗ್ ಬಂಗಾರ ಕೊಡೋದು ನಮ್ಮ ಸಂಪ್ರದಾಯಪ್ಪ. ಇದರ ಜೊತೆ ನಮ್ಮ ಮರ್ಯಾದೆಗೆ ಗೌರವಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ಕಾಪಾಡು ಅಂತ ಹೇಳೋದು. ಅವ್ರ ಅತ್ತೆ ಕೊಟ್ಟಿದ್ದನ್ನ ತಗೊಂಡು ನಿಮ್ಮ ಅಜ್ಜಿ ಇದನ್ನ ನನಗೆ ಮಾತ್ರ ಯಾವ ವಿಷಯದಲ್ಲೂ ರಾಧಿಕಾ ಪೇರೆಂಟ್ಸ್ಗೆ ಸಣ್ಣ ಕಷ್ಟನೂ ಬರ್ದಿರೋ ಹಾಗೆ ಮದುವೆ ನಡೆಸಬೇಕು ಅಂತ ನೋಡ್ತಿದ್ಯಲ್ಲ, ನಿಜವಾಗ್ಲೂ ನೀನ್ ಗ್ರೇಟ್ ಅಮ್ಮ. ಮದುವೆ ಅಂದ್ರೆ ವ್ಯಾಪಾರ ಅಲ್ಲ, ಎರಡು ಕುಟುಂಬನ ಒಂದು ಮಾಡೋ ಸಂಪ್ರದಾಯ. ಹೆಣ್ಮಗು ಅಂದ್ರೆ ಅತ್ತೆ ಮನೆಯಲ್ಲಿ ಮನೆ ಕೆಲಸದೋಳಲ್ಲ, ಕೊಟ್ಟು ಮನೆ ಪರಿವಾರನ ಅವರ ವಂಶನ ಬೆಳೆಸುವಂತ ದೇವತೆ ಅವಳು. ರಾಧಿಕಾನ ನಾನು ಯಾವತ್ತೂ ಹಾಗೆ ನೋಡ್ತೀನಿ. ಸಾಧಾರಣವಾಗಿ ಗಂಡ ಹೇಗಿರ್ತಾನೋ, ಅತ್ತೆ ಹೇಗ್ ನೋಡ್ಕೋತಾಳೋ ಅಂತ ಹೆಣ್ಣು ಮಕ್ಕಳ ತಂದೆ ತಾಯಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಸುಜಾತ, ಮಗಳು ಮದುವೆ ಫಿಕ್ಸ್ ಆಗಿದೆ ಅನ್ನೋದ್ರ ಹೊರತು ನಮ್ಮ ಕಡೆಯಿಂದ ಹುಡುಗನ ಮನೆ ಕಡೆಯವರಿಗೆ ಇಷ್ಟರವರೆಗೆ ಏನೂ ಕೊಟ್ಟಿಲ್ಲ. ಮದುವೆಲಾದರೂ ನಾವು ಮಾಡಬೇಕಾಗಿರೋ ಸಂಪ್ರದಾಯ ಏನಾದರೂ ಇದೆಯೇನೋ ಅಂತ ಒಂದ್ಸಲ ಫೋನ್ ಮಾಡಿ ಶಕುಂತಲಾ ದೇವಿ ಅವರ ಹತ್ರ ಕೇಳ್ಕೋ. ಆಗ್ಲಿರಿ, ನಿಮ್ಮ ಅತ್ತೆಯವರೇ ಕಾಲ್ ಮಾಡ್ತಿದ್ದಾರೆ, ಹೇಳಿ ಅದಕ್ಕೆ. ಮದ್ವೆ ತಯಾರಿಲ್ಲ, ಹೇಗ್ ನಡೀತಿದೆ? ಮಗಳು ಮದ್ವೆ ಅಂದ್ರೆ ಲಗ್ನ ಪತ್ರಿಕೆ ಬರ್ಸೋದ್ರಿಂದ ಹಿಡಿದು ಅತ್ತೆ ಮನೆ ಕಳಿಸೋವರೆಗೂ ತಂದೆ ತಾಯಿಗೆ ಉಸಿರಾಡೋಕ್ಕೂ ಸಮಯ ಇರೋದಿಲ್ಲ. ಆದ್ರೆ ನಿಮ್ದು ದೊಡ್ಡ ಮನ್ಸು, ನಮ್ಗೆ ಯಾವುದಕ್ಕೂ ಅವಕಾಶನೇ ಕೊಡದೆ ಎಲ್ಲ ನೀವೇ ನೋಡ್ಕೋತಿದ್ದೀರಾ. ಕನಿಷ್ಠ ಮದ್ವೆಲಾದ್ರೂ ನಿಮಗ್ ಮಾಡ್ಬೇಕಾಗಿರೋ ಸಂಪ್ರದಾಯ ಉಪಚಾರ ಏನಾದ್ರೂ ಇದ್ರೆ ಹೇಳಿ, ಮಾಡ್ತೀವಿ. ಸಂಬಂಧ ಕೂಡದ್ಮೇಲೆ ಎರಡು ಕುಟುಂಬನು ಒಂದೇ ಅದಕ್ಕೆ. ಇದರಲ್ಲಿ ಹೆಣ್ಣಿನ ಮನೆಯವರು ಗಂಡಿನ ಮನೆಯವರು ಅಂತ ವ್ಯತ್ಯಾಸ ಏನಿದೆ? ಮದುವೆಗೆ ನಮ್ ಜೊತೆ ನೀವು ಮಾತ್ರ ಬಂದ್ರೆ ಸಾಕು. ನಮ್ಮ ಊರಲ್ಲಿ ಪಾಲಿಸುವಂತ ಪ್ರತಿಯೊಂದು ಸಂಪ್ರದಾಯ ಆಚಾರನ ನೀವು ಪಾಲಿಸಿದ್ರೆ ಸಾಕು, ಅದೇ ನೀವು ನಮಗ್ ಕೊಡೋ ವರದಕ್ಷಿಣೆ. ನಿಮ್ಮ ಮಗಳು ನಮ್ಮ ಮನೆ ಸೊಸೆಯಾಗಿ ನಮ್ಮ ಮನೆಗೆ ಕಾಲಿಡ್ತಿದ್ದಾಳೆ ಅಷ್ಟೇ. ಉಳಿದಿದ್ದ ಆಲೋಚನೆ ಏನನ್ನೂ ಮನಸ್ಸಲ್ಲಿ ಇಟ್ಕೋಬೇಡಿ, ಫೋನ್ ಇಡ್ತೀನಿ. ಸಂತೋಷ ಅದಕ್ಕೆ ಇಡ್ತೀನಿ. ಏನಂದ್ರು ವರ ಕೊಡೋರು ಏನ್ ಕೇಳ್ತಾರೆ, ರಾಧಿಕನ್ ಕರ್ಕೊಂಡು ಮದ್ವೆಗೆ ಬಂದ್ರೆ ಸಾಕು ಅಂದ್ರು. ನಮ್ ಮಗಳು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ, ಒಳ್ಳೆ ಗಂಡ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ. ಅಪ್ಪ, ನಾನು ಈ ಕಾರ್ಡ್ಸ್ ನ ಫ್ರೆಂಡ್ಸ್ ಕೊಡ್ತೀನಿ. ಏನೇ ಮದುಮಗಳೇ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿಯಲ್ಲ,
ಬಾ. ಏನು ನಿನ್ ಫ್ರೆಂಡ್ಸ್ಗೆಲ್ಲ ವೆಡ್ಡಿಂಗ್ ಕಾರ್ಡ್ ಕೊಡಲ್ವಾ? ಕೊಡ್ತೀನಿ, ತಗೋ, ಎಷ್ಟ್ ಬೇಕೋ ಅಷ್ಟ್ ತಗೋ. ನಿಜ ಹೇಳಬೇಕು ಅಂದ್ರೆ ಈ ಕಾರ್ಡಲ್ಲಿ ನನ್ನ ಹೆಸರಿನ ಜೊತೆ ನಿನ್ನ ಹೆಸರು ಇರಬೇಕಿತ್ತು ಅಮರ್. ಆದ್ರೆ ಮನೆಯವ್ರ ಪ್ರೀತಿ ಮುಂದೆ ನಮ್ ಪ್ರೀತಿ ಸೋತ್ ಹೋಯ್ತು, ಆಸೆಗಳೆಲ್ಲ ತಲೆ ಕೆಳಗಾಗೋಯ್ತು. ನಮ್ಮಪ್ಪನ ಸಲುವಾಗಿ ನಾನೀ ನಿರ್ಧಾರ ಮಾಡಿದ್ದೀನಿ, ನನ್ನ ಕ್ಷಮಿಸ್ಬಿಡು ಅಮರ್. ಇನ್ಮೇಲೆ ಇದೇ ನನ್ನ ಜೀವನ. ಅಪ್ಪ, ನಿಮ್ಮ ಆಫೀಸ್ ಅವ್ರಿಗೆಲ್ಲ ಕಾರ್ಡ್ ಕೊಡಕ್ ಹೋಗ್ತೀನಿ ಅಂದ್ರಲ್ಲ. ಇಲ್ಲಮ್ಮ, ಮೊದಲು ನಾನು ಲಗ್ನ ಪತ್ರಿಕೆ ಕೊಡಬೇಕಾದ ಒಬ್ರು ಮುಖ್ಯವಾದ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಕೊಟ್ಟಮೇಲೆ ಬೇರೆಯವರಿಗೆಲ್ಲ ಕೊಡ್ತೀನಿ. ನೀವ್ ವೆಡ್ಡಿಂಗ್ ಕಾರ್ಡ್ ಕೊಡ್ಬೇಕು ಅನ್ಕೊಂಡಿರೋ ಮುಖ್ಯವಾದ ವ್ಯಕ್ತಿ ಹಾಸ್ಪಿಟಲ್ ಅಲ್ಲಿರೋ ವ್ಯಕ್ತಿನೇ ಅಂತ ಗೊತ್ತು ಅಪ್ಪ. ಬೇಡ ಅಂದ್ರು ನೀನ್ ದೇವಸ್ಥಾನಕ್ಕೆ ಹೋಗಿ ನಮ್ಗೆಲ್ಲ ಎಷ್ಟು ಟೆನ್ಷನ್ ಕೊಟ್ಬಿಟ್ಟೋ. ಈಗ ಹೇಗಿದ್ಯಾ ಅಮರ್, ಏನಾದ್ರೂ ಪೇನ್ ಇದೆಯಾ? ಸ್ವಲ್ಪ ಪರವಾಗಿಲ್ಲ ಕಣೋ. ನಿಂಗೇನಾದ್ರೂ ಆದ್ರೆ ರಾಧಿಕಾ ಹೇಗೋ ತಡ್ಕೋತಾಳೆ. ಪ್ಲೀಸ್ ಅಮರ್, ನೀನು ಹುಷಾರಾಗೋವರೆಗೂ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ರಾಧಿಕಾ ನೋಡ್ಬೇಕಂತ ತುಂಬಾ ಆಸೆಲ್ ಹೋಗಿದ್ದೆ ಕಣೋ. ಹೇಗಾದ್ರೂ ಇವತ್ತು ಅವ್ರ ಅಪ್ಪನ ಹತ್ರ ಮಾತಾಡಿ ನಮ್ ಪ್ರೀತಿನ ಗೆಲ್ಲಿಸ್ಕೋಬೇಕು ಅನ್ಕೊಂಡೆ. ಅಮರ್ ಪ್ಲೀಸ್ ಕಣೋ, ನಿನ್ ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳೋ. ನಾವು ಹೊರಗಡೆ ಇರ್ತೀವಿ, ನೀನ್ ರೆಸ್ಟ್ ಮಾಡು. ನೀನು ಈ ಹೊತ್ತಿಗೆಲ್ಲ ಹುಷಾರಾಗಿದ್ರೆ ನಾನೇ ನಿಂಗೆ ಹೇಳಿ ಈ ಕಾರ್ಡ್ ಕೊಟ್ಟು ಹೋಗೋಣ ಅನ್ಕೊಂಡಿದ್ದೆ. ಆದ್ರೆ ಲಗ್ನ ಪತ್ರಿಕೆನ ಹೀಗೆ ಕೊಡ್ಬೇಕಾಗತ್ತೆ ಅನ್ಕೊಂಡಿರ್ಲಿಲ್ಲ. ನೋಡಪ್ಪ, ಏನಪ್ಪ ನಿನಗ್ ಪ್ರಜ್ಞೆ ಬಂತ? ಅಬ್ಬಾ, ದೇವ್ರ ದೊಡ್ಡವನು, ಎಷ್ಟು ಭಯಪಟ್ಟಿದ್ದೆ ಗೊತ್ತಾ? ನೀನ್ ಹೀಗ ಹುಷಾರಾಗಿದ್ದು ನನಗ್ ತುಂಬಾ ಸಂತೋಷ ಆಗ್ತಿದೆ. ಸರ್, ನಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನಿಮಗ್ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ಗೆ ಅವರೇ ಅಡ್ಮಿಟ್ ಮಾಡಿದ್ದು, ಅವರೇ ನಿಮ್ ಪ್ರಾಣ ಕಾಪಾಡಿದ್ದು.
ಥ್ಯಾಂಕ್ ಯು ಸರ್. ಚೆನ್ನಾಗಿ ಹೇಳಿದೆ ನೀನು. ಥ್ಯಾಂಕ್ಸ್ ಯಾಕೆ, ಅದು ನನ್ನ ಕರ್ತವ್ಯ. ಅಷ್ಟಕ್ಕೆ ಅವ್ರ ಕರ್ತವ್ಯ ಮುಗಿತು ಅನ್ಕೊಳ್ಳಿಲ್ಲ. ಎರಡ್ ಸಲ ಹಾಸ್ಪಿಟ್ಲಿಗೆ ಬಂದು ನಿನ್ನ ನೋಡ್ಕೊಂಡು ಹೋದ್ರು. ನಂಗೆ ಫೋನ್ ಮಾಡಿ ನಿಮ್ ಹೆಲ್ತ್ ಕಂಡೀಷನ್ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ರು. ಅಷ್ಟೇ ಅಲ್ಲ, ರಿಪೋರ್ಟ್ಸ್ ಕೂಡ ಬಂದಿದೆ, ಎಲ್ಲ ನಾರ್ಮಲ್ ಆಗೇ ಇದೆ. ರೆಸ್ಟ್ ತಗೊಳ್ಳಿ. ನಾನು ಒಬ್ನೇ ಅಲ್ಲ ಕಣಪ್ಪ, ನನ್ನ ಸಣ್ಣ ಮಗಳು ಕೂಡ ನೀನ್ ಬೇಗ ಹುಷಾರಾಗ್ಲಿ ಅಂತ ಅಮ್ಮನವರಿಗೆ ಹರಕೆ ಹೊತ್ತಿದ್ದಾಳೆ. ಪೂಜೆ ಮಾಡಿಸಿದ ಅಮ್ಮನವ್ರ ಕುಂಕುಮನ ನಿನ್ ಹಣೆಗಿಟ್ಟಿದ್ಲು. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕಪ್ಪ, ಕ್ಷೇಮವಾಗಿರ್ಬೇಕು. ಯಾಕ್ ಸರ್, ಒಂದ್ ಸಣ್ಣ ಪರಿಚಯಕ್ಕೆ ನೀವು ನಿಮ್ ಫ್ಯಾಮಿಲಿ ಇಷ್ಟ ಅಭಿಮಾನ ತೋರಿಸ್ತಿದ್ದೀರಾ? ನೋಡಪ್ಪ, ಮನುಷ್ಯ ಇಷ್ಟ ಆಗೋಕೆ ಮನುಷ್ಯತ್ವ ಮುಖ್ಯನೇ ಹೊರತು ಎಷ್ಟು ಪರಿಚಯ ಇದೆ ಅಂತಲ್ಲ. ನೀನ್ ಯಾಕೋ ನಂಗೆ ತುಂಬಾ ಹತ್ರದೂ ಅನಿಸ್ತಿದೆ. ಅಷ್ಟಕ್ಕೂ ಆ ದೇವ್ರ ಆಟ ಏನಿರುತ್ತೆ ಅಂತ ನಮ್ಗೇನ್ ಗೊತ್ತು? ಏನೂ ಕಾರಣ ಇಲ್ದೇನೆ ಬಂಧಗಳನ್ನ ಕೂಡಿಸ್ತಾನೆ, ಸಂಬಂಧಗಳನ್ನ ಹತ್ರ ಮಾಡ್ತಾನೆ. ಚೆನ್ನಾಗಿ ಹೇಳಿದ್ರಿ ಸರ್. ಯಾವಾಗ ಯಾರ ಜೊತೆ ಪರಿಚಯ ಹೇಗಾಗುತ್ತೋ, ಅದೆಷ್ಟು ದೂರ ಹೋಗುತ್ತೋ ಯಾರು ಹೇಳಕ್ಕಾಗಲ್ಲ. ಹಾ, ಅಂದಹಾಗೆ ನೀನ್ ಸೆಲೆಕ್ಟ್ ಮಾಡಿದ ನಿಶ್ಚಿತಾರ್ಥದ ಉಂಗ್ರ ನನ್ ಮಗಳಿಗೆ ನನ್ ಭಾವಿ ಅಳಿಯಂಗೆ ತುಂಬಾ ಇಷ್ಟ ಆಗಿದೆ. ಮದುವೆ ಯಾವಾಗ ಸರ್? ಇಲ್ ನೋಡು, ನಿನಗ್ ಲಗ್ನ ಪತ್ರಿಕೆ ಕೊಡೋದಕ್ಕೆ ಬಂದೆ. ನಿಂಗ್ ಸಂಬಂಧಪಟ್ಟಿರೋರು ಯಾರಿಗಾದ್ರೂ ಕೊಟ್ಟು ಹೋಗೋಣ ಅನ್ಕೊಂಡೆ. ದೇವ್ರ ದಯಿಂದ ನೀನೇ ಹುಷಾರಾಗಿದ್ಯಾ. ಬರೋ ಬುಧವಾರನೇ ಮದುವೆ, ಅಷ್ಟರೊಳಗೆ ನಿನಗ್ ಡಿಸ್ಚಾರ್ಜ್ ಆಗಿ ಪೂರ್ತಿ ಹುಷಾರಾಗಿ ನೀನ್ ತಪ್ಪದೆ ಬರಬೇಕು. ಒಳ್ಳೆ ಮನ್ಸಿರೋ ನಿನ್ ವಿಶಸ್ಸು ನನ್ ಮಗಳಿಗೆ ಬೇಕು. ಖಂಡಿತವಾಗ್ಲೂ ಬರ್ತೀನಿ ಸರ್. ಇದನ್ನ ತಗೊಳಪ್ಪ. ಆ ದಿನ ನೀನ್ ಫೋನ್ ನಂಬರ್ ಕೊಡದೆ ಹೋದೆ. ನನ್ ನಂಬರ್ ತಗೊಂಡೆ, ಆದ್ರೆ ಫೋನೇ ಮಾಡಿಲ್ಲ. ಈಗ ನಂಬರ್ ಹೇಳು. ನೋಡು, ನಿನ್ ಪರಿಚಯನ ಆಯ್ತು ಬಿಟ್ರೆ ನಂಗ್ ನಿನ್ ಹೆಸರೇ ಗೊತ್ತಿಲ್ಲ. ನಿನ್ ಹೆಸರೇನಪ್ಪ? ಅಮರ್. ಅಮರ್? ಹಾ, ನನ್ನ ಹೆಸರು ನಿಂಗ್ ಗೊತ್ತಿಲ್ಲ ಅಲ್ವಾ? ಕೃಷ್ಣಮೂರ್ತಿ. ಸರಿನಪ್ಪ, ನಾನೀಗ ಹೊರಡ್ತೀನಿ. ನೀನು ಹುಷಾರು. ಓಕೆ ಸರ್. ನಮ್ಮಿಬ್ಬರ ಹೆಸರು ಕೂಡ ಹೀಗೆ ಬರ್ಸೋ ಶುಭ ದಿನಕ್ಕೋಸ್ಕರನೇ ನಾನ್ ಕಾಯ್ತಾ ಇದ್ದೀನಿ ರಾಧಿಕಾ. ಮಿಸ್ಟರ್ ಅಮರ್, ನಿಮ್ಗೆ ಇಂಜೆಕ್ಷನ್ ಕೊಡಬೇಕು. ಸಿಟಿ ಸ್ಕ್ಯಾನ್ ಅಲ್ಲಿ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಏನಾದ್ರೂ ಕಾಣಿಸ್ಕೊಂತಾ ಡಾಕ್ಟರ್? ನೋ, ಎಲ್ಲ ಕ್ಲಿಯರ್ ಆಗಿದೆ. ಆಗ್ಲೇ ಟೆಂಪಲ್ ಹತ್ರ ಸ್ವಲ್ಪ ಬ್ಲರ್ ಆಗಿದ್ದಕ್ಕೆ ಡೌಟ್ ಬಂದ್ ಕೇಳ್ತಾ ಇದ್ದೀನಿ. ಹಾಗೇನಿಲ್ಲ, ಇನ್ನೊಂದ್ಸಲ ಆತರ ರಿಸ್ಕ್ ತಗೋಬೇಡಿ. ನಿನ್ನಪ್ಪ
ಪ್ರೀತಿಸಕ್ ಶುರು ಮಾಡಿದ್ಮೇಲಿಂದ ಇಷ್ಟು ದಿನ ನಿನ್ನಿಂದ ದೂರ ಯಾವತ್ತೂ ಇರಲಿಲ್ಲ ರಾಧಿಕಾ. ಅದು ನನ್ನಿಂದ ಆಗೋದು ಇಲ್ಲ. ಒಂದು ಪಕ್ಷ ಉಸಿರು ತಗೊಳ್ದೆ ಬದುಕ್ತೀನೇನೋ, ಆದ್ರೆ ನಿನ್ ನೋಡ್ದೆ, ನಿನ್ ಜೊತೆ ಮಾತಾಡ್ದೆ ಒಂದು ಕ್ಷಣ ಕೂಡ ಜೀವಂತವಾಗಿರಲ್ಲ. ನಂಗ್ ಹೀಗಾಗಿದ್ದಕ್ಕೆ ನಿಂಗೆ ಎಷ್ಟು ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಹುಷಾರಾಗಿದ್ದೀನಿ ರಾಧಿಕಾ, ನಾನು ಬಂದ್ಬಿಡ್ತೀನಿ. ಯಾವತ್ತೂ ನಾವು ಜೊತೆಗೇನೆ ಇರ್ತೀವಿ.